the last two cards match. ತಗೊಳ್ಳಿ ಐದು ಐದು ಹತ್ತು ಕಾರ್ಡು ಹೀಗೆ ಜೊತೆ ಇರಲಿ. ಈಗ ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಈಗ ಕಲೆಕ್ಟ್ ಮಾಡಿಕೊಂಡು ಇದನ್ನು ಇದ್ರ ಮೇಲಿಟ್ಟು ಈಗ ಶಫಲ್ ಮಾಡೋದು. ನೀವು ಶಫಲ್ ಮಾಡಿದ್ಮೇಲೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಕಾರ್ಡ್ ಎರಡು ಜೊತೆ ಮಾಡ್ಕೊಳ್ಳಿ. ಹೀಗೆ ಈಗ ಯಾವ್ದಾದ್ರು ಒಂದು ತೋರಿಸಿ. ಇದಕ್ಕೆ ಈ ಟ್ರಿಕ್ಕಿನ ಹೆಸರು ಲಾಸ್ಟ್ ಟು ಕಾರ್ಡ್ಸ್ ಮ್ಯಾಚ್. ಲಾಸ್ಟ್ ಎಲ್ ಎ ಎಸ್ ಟಿ ಲಾಸ್ಟ್ ಅಂತ ತೆಗೆದೆ. ಇದೆರಡು ಇಲ್ಲಿಟ್ಟೆ ಟೂ ಇದರಲ್ಲಿ ಟಿ ಡಬ್ಲ್ಯೂ ಒ ಟೂ ಟೂ ಅಂತ ಹೇಳ್ತಿದ್ದು. ಇದೆರಡಿಲ್ಲಿಟ್ಟೆ ಕಾರ್ಡ್ಸ್ ಸಿ ಎ ಆರ್ ಡಿ ಎಸ್ ಕಾರ್ಡ್ಸ್ ಮ್ಯಾಚ್ ಎಂ ಎ ಟಿ ಸಿ ಎಚ್ ನೋಡಿ ಲಾಸ್ಟ್ ಟು ಕಾರ್ಡ್ಸ್ ಮ್ಯಾಚ್ ನೋಡಿ ಲಾಸ್ಟ್ ಟು ಕಾರ್ಡ್ಸ್ ಮ್ಯಾಚ್ ಇದಷ್ಟೇ ಆಗಿದ್ರೆ ಅದೇನು ದೊಡ್ಡ ಮ್ಯಾಜಿಕ್ ಅಲ್ಲ. ಹಿಂಗಂದರೆ ಇದೆರಡು ಮ್ಯಾಚ್ ಆಗುತ್ತೆ, ಇದೆರಡು ಮ್ಯಾಚ್ ಆಗುತ್ತೆ, ಇದೆರಡು ಮ್ಯಾಚ್ ಆಗುತ್ತೆ, ಇದೆರಡು ಮ್ಯಾಚ್ ಆಗುತ್ತೆ. ಇದು ಹೇಗೆ ಮಾಡೋದಂದರೆ ನೀವು ಎರಡೆರಡು ಈ ಥರ ಎರಡೆರಡು ಕಾರ್ಡ್ ತೊಗೊಂಡು ಜಿ ಜಿಗೆ ಐ ಐಗೆ ಸಿ ಸಿಗೆ ಯಾವುದಾದ್ರು ತೊಗೋಬೋದು ಕಾರ್ಡ್ಸ್. ನೀವು ಈ ರೀತಿ ಜೋಡಿಸ್ಬಿಟ್ಟು ನೀವು ಇಲ್ಲಿಂದ ಶುರು ಮಾಡ್ಕೊಳ್ಳಿ ಆರಿಸ್ಕೊಳ್ತಾ. ಹೀಗೆ ಬಂದು ಹೀಗೆ ಆರಿಸ್ಬೇಕು ಇಲ್ಲಿಂದ ಈ ಕಡೆಯಿಂದ ಬಂದು. ಈಗ ಶಫಲ್ ಮಾಡ್ತಾ ನೀವೇನು ಮಾಡಬೇಕಂದ್ರೆ ಫಾಲ್ ಶಫಲ್ ಅಂತೀವಿ. ಕೆಳಗಿಂದ ಎಷ್ಟಾದ್ರು ಕಾರ್ಡ್ ತೆಗೆದು ಹಿಂಗೆ ಮೇಲೆ ಹಾಕ್ಬೋದು, ಎಷ್ಟು ಬೇಕಾದ್ರೆ ತೆಗಿರಿ. ಮಧ್ಯದಿಂದ ಹೀಗೆ ಎಳಿಬಾರ್ದು ಮತ್ತು ಹಿಂಗೆ ಎರಡು ಸಲ ಹಿಂಗೆ ಹೊಡಿಬಾರ್ದು. ಈ ಥರ ಶಫಲ್ ಮಾಡಿದ್ಮೇಲೆ ನೀವು ಐದು ಕಾರ್ಡನ್ನು ಕೌಂಟ್ ಮಾಡಬೇಕು. ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಹಾಕೋದ್ರಿಂದ ಇದು ರಿವರ್ಸ್ ಆರ್ಡರ್ ಆಗುತ್ತೆ. ಸೊ ಇದಿಷ್ಟು ಮಾಡಿದ್ಮೇಲೆ ಪ್ರೇಕ್ಷಕರಿಗೆ ಯಾವ್ದಾದ್ರು ಒಂದಕ್ಕೆ ಬೆಳೆ ತೋರ್ಸೋಕೆ ಹೇಳಬೇಕು. ಅವ್ರು ಇದು ಹೇಳಿದ್ರೆ ಎಲ್ ಇದು ಹೇಳಿದ್ರೆ ಎ ಎಸ್ ಟಿ ಲಾಸ್ಟ್ ನೋಡಿ ತೆಗೆದಾಗ ಅದು ಮ್ಯಾಚ್ ಆಗೇ ಆಗುತ್ತೆ. ಟೂ ಟಿ ಡಬ್ಲ್ಯೂ ಒ ಒಂದೇ ಕಡೆ ಮಾಡಿದ್ರೂ ಮ್ಯಾಚ್ ಆಗುತ್ತೆ. ಕಾರ್ಡ್ಸು ಸಿ ಎ ಆರ್ ಡಿ ಎಸ್ ಹಿಂಗೆ ಮಾಡಿದ್ರೂ ಮ್ಯಾಚ್ ಆಗುತ್ತೆ. ಸೊ ಕಾರ್ಡ್ಸ್ ಮ್ಯಾಚ್ ಎಂ ಎ ಟಿ ಸಿ ಎಚ್ ಒಂದೇ ಕಡೆ ಮಾಡ್ಕೊಳ್ಬೇಕಾದ್ರೆ ಮ್ಯಾಚ್ ಆಗುತ್ತೆ, ಕೊನೆಯಲ್ಲೂ ಮ್ಯಾಚ್ ಆಗುತ್ತೆ.